ನಮಸ್ಕಾರ. ಮುಖ್ಯಾಂಶಗಳು. ಶಕ್ತಿಯುತ ನವಭಾರತ ನಿರ್ಮಾಣಕ್ಕೆ ಸುಭಾಷ್ ಚಂದ್ರ ಬೋಸ್ ಪ್ರೇರಕ ಶಕ್ತಿ, ಸಾರ್ವಭೌಮತ್ವ ರಕ್ಷಣೆಗೆ ಕಟಿಬದ್ಧ ಪ್ರಧಾನಿ ನರೇಂದ್ರ ಮೋದಿ. ಹುಣಸೋಡು ಸ್ಫೋಟ ಪ್ರಕರಣ ಸಮಗ್ರ ತನಿಖೆ, ಪರಿಸರ ಸೂಕ್ಷ್ಮ ಪ್ರದೇಶದಲ್ಲಿ ಗಣಿಗಾರಿಕೆ ಮರುಪರಿಶೀಲನೆ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಮುಂಗಾರು ಬೆಳೆಗಳ ಖರೀದಿ ಮುಂದುವರಿಕೆ, 82 ಲಕ್ಷಕ್ಕೂ ಅಧಿಕ ಭತ್ತ ಬೆಳೆಯುವ ರೈತರಿಗೆ ಅನುಕೂಲ. ತ್ವರಿತ ಮೌಲ್ಯಮಾಪನ ವ್ಯವಸ್ಥೆ ಮೂಲಕ ನಾಗರಿಕ ಸ್ನೇಹಿ ಕೋವಿಡ್ ಲಸಿಕೆ ಅಭಿಯಾನ, ಫಲಾನುಭವಿಗಳಿಗೆ ಎಸ್ಎಂಎಸ್ ಮೂಲಕ ಮಾಹಿತಿ. ವಾರ್ತೆಗಳ ವಿವರ. ಸ್ವಾತಂತ್ರ್ಯ ಸೇನಾನಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ 125ನೇ ಜನ್ಮದಿನದ ಹಿನ್ನೆಲೆಯಲ್ಲಿ ಇಂದು ಕೋಲ್ಕತ್ತಾದಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಪರಾಕ್ರಮ್ ದಿನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಿದರು. প্রকাশিত হলো এই স্মারক মুদ্রা। আরেকটি মুদ্রা করা হচ্ছে এবং এছাড়াও এই 125তম জয়ন্তী উপলক্ষে জারি কিয়া যা রাহা হ্যায় হামারে মাননীয় প্রধানমন্ত্রী শ্রী নরেন্দ্র মোদি জি দ্বারা। ನಂತರ ಪ್ರಧಾನಿ, ಈ ದಿನ ಅತ್ಯಂತ ಭಾವನಾತ್ಮಕ ದಿನವಾಗಿದೆ. ಬಾಲ್ಯಾವಸ್ಥೆಯಿಂದ ಇಂದಿನವರೆಗೆ ನೇತಾಜಿಯವರ ವಿರಾಟ ವ್ಯಕ್ತಿತ್ವ, ಅವರ ದೂರದೃಷ್ಟಿ ಹೆಚ್ಚು ಪ್ರೇರಣಾದಾಯಕವಾಗಿದೆ. ಇಂತಹ ಮಹಾನ್ ದೇಶಭಕ್ತ ಮತ್ತು ಸ್ವಾತಂತ್ರ್ಯ ಸೇನಾನಿಯ ಜನ್ಮದಿನವನ್ನು ಪರಾಕ್ರಮ ದಿನವನ್ನಾಗಿ ಆಚರಿಸಲಾಗುತ್ತದೆ ಎಂದರು. ಪಶ್ಚಿಮ ಬಂಗಾಳದಲ್ಲಿ ರಾಮಕೃಷ್ಣ ಪರಮಹಂಸ, ಚೈತನ್ಯ ಪ್ರಭು, ಅರಬಿಂದೋ, ಸ್ವಾಮಿ ವಿವೇಕಾನಂದ, ಶಾರದಾ, ಆನಂದಮಯಿ ಅವರಂತಹ ಮೇಧಾವಿಗಳು ಜನಿಸಿ ಸಮಾಜದ ಸುಧಾರಣೆಯಲ್ಲಿ ತೊಡಗಿದ ಪುಣ್ಯಭೂಮಿಯಾಗಿದೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜೀವನ, ಅವರ ಕಾರ್ಯಗಳು ಪ್ರೇರಕ ಶಕ್ತಿಗಳಾಗಿವೆ ಎಂದರು. ನೇತಾಜಿ ಸದಾ ಬಲಿಷ್ಠ ಶಕ್ತಿಯುತ ಭಾರತ ನಿರ್ಮಾಣದ ಕನಸನ್ನು ಕಂಡಿದ್ದರು. ಅವರು ಕೋವಿಡ್-19 ಸಂದರ್ಭದಲ್ಲಿ ಲಸಿಕೆಗಳನ್ನು ಅಭಿವೃದ್ಧಿಪಡಿಸುವುದರಲ್ಲಿ ಪ್ರಗತಿ ಸಾಧಿಸಿರುವುದು ಮತ್ತು ಇತರೆ ದೇಶಗಳಿಗೆ ನೆರವಾಗುತ್ತಿರುವುದನ್ನು ನೋಡಿ ಹೆಮ್ಮೆ ಪಡುತ್ತಿದ್ದರು ಎಂದರು. ಸುಭಾಷ್ ಚಂದ್ರ ಬೋಸ್ ಅವರು ಬಡತನ, ಅನಕ್ಷರತೆ, ರೋಗ ರುಜಿನಗಳು ಅತಿದೊಡ್ಡ ಸಮಸ್ಯೆಗಳೆಂದು ಭಾವಿಸಿದ್ದರು ಮತ್ತು ಇವುಗಳ ನಿರ್ಮೂಲನೆಗೆ ಪಣ ತೊಟ್ಟಿದ್ದರು. ಸಮಾಜ ಒಗ್ಗೂಡಿದರೆ ಇಂತಹ ಯಾವುದೇ ಸಮಸ್ಯೆಗಳನ್ನು ಪರಿಹರಿಸಬಹುದು ಎಂಬುದರ ಮೇಲೆ ನಂಬಿಕೆ ಇಟ್ಟಿದ್ದರು ಎಂದು ಪ್ರಧಾನಿ ತಿಳಿಸಿದರು. ಇಂದು ಭಾರತ ಎಲ್ಎಸಿಯಿಂದ ಎಲ್ಒಸಿವರೆಗೆ ಬಲಿಷ್ಠವಾಗಿರುವುದನ್ನು ಇಡೀ ಜಗತ್ತು ನೋಡುತ್ತಿದೆ. ಇಂತಹ ಶಕ್ತಿಶಾಲಿ ಭಾರತವನ್ನು ರೂಪಿಸುವುದನ್ನೇ ನೇತಾಜಿ ಕಲ್ಪಿಸಿಕೊಂಡಿದ್ದರು. ಭಾರತದ ಸಾರ್ವಭೌಮತ್ವವನ್ನು ಪ್ರಶ್ನಿಸಲು ಪ್ರಯತ್ನಿಸುವವರಿಗೆ ನಮ್ಮ ದೇಶ ಸೂಕ್ತ ಉತ್ತರ ನೀಡುತ್ತಾ ಬಂದಿದೆ ಎಂದರು. ಲಾಲ್ ಕಿಲೆ ಪರ್ ಝಂಡಾ ಫಹರಾಕರ್ ಪೂರಾ ಕಿಯಾ ಕಿ ವಿಶ್ವ ಯುದ್ಧ ಕೆ ಮಾಹೋಲ್ ಮೇ ಅಂಗ್ರೇಜಿ ಹುಕುಮತ್ ಕೋ ಅಗರ್ ಬಾಹರ್ ಸೆ ಚೋಟ್ ಪಹುಂಚಾಯಿ ಜಾಯೆ ತೋ ಉಸೆ ದರ್ದ ಸಬ್ಸೆ ಜ್ಯಾದಾ ಹೋಗಾ. ಆಜ್ ಭಾರತ ಕೋ ಆತ್ಮ ನಿರ್ಭರ್ ಬನಾನೆ ಕಾ ಹೈ. ದೇಶ ಕಾ ಜನ್ ಜನ್, ದೇಶ ಕಾ ಹರ್ ಕ್ಷೇತ್ರ, ದೇಶ ಕಾ ಹರ್ ವ್ಯಕ್ತಿ ಇಸ್ಸೆ ಜುಡಾ ಹೈ. ಆಜ್ ಹಮಾರೆ ಪಾಸ್ ಉದ್ದೇಶ ಭೀ ಹೈ, ಶಕ್ತಿ ಭೀ ಹೈ. ಆತ್ಮನಿರ್ಭರ್ ಭಾರತ ಕಾ ಹಮಾರಾ ಲಕ್ಷ್ಯ, ಹಮಾರಿ ಆತ್ಮಶಕ್ತಿ ಹಮಾರೆ ಆತ್ಮಸಂಕಲ್ಪ ಸೆ ಪೂರಾ ಹೋಗಾ. ದೇಶ ಕೆ ಲಿಯೆ ಜಿಯೆ, ಅಪ್ನೆ ಪರಿಶ್ರಮ ಸೆ, ಅಪ್ನೆ ಇನ್ನೋವೇಶನ್ ಸೆ ದೇಶ ಕೋ ಆತ್ಮನಿರ್ಭರ್ ಬನಾಯೆ. ನೇತಾಜಿ ಕಹತೆ ಥೆ ಅಗರ್ ಆಪ್ ಖುದ್ ಕೆ ಲಿಯೆ ಸಚ್ಚೆ ಹೈ ತೋ ಆಪ್ ದುನಿಯಾ ಕೆ ಲಿಯೆ ಗಲತ್ ನಹೀ ಹೋ ಸಕ್ತೆ. ಹಮೆ ದುನಿಯಾ ಕೆ ಲಿಯೆ ಬೆಹತರೀನ್ ಕ್ವಾಲಿಟಿ ಕೆ ಪ್ರಾಡಕ್ಟ್ ಬನಾನೆ ಹೋಂಗೆ. ಕುಛ್ ಭೀ ಕಮ್ತರ್ ನಹೀ, ಜೀರೋ ಡಿಫೆಕ್ಟ್, ಜೀರೋ ಇಫೆಕ್ಟ್ ವಾಲೆ ಪ್ರಾಡಕ್ಟ್. ಔರ್ ಯೆ ವೋ ಮಹತ್ವಪೂರ್ಣ ಜಗಾ ಹೈ. ಇದಕ್ಕೂ ಮುನ್ನ ಪ್ರಧಾನಿ ಮೋದಿ ನೇತಾಜಿ ಭವನಕ್ಕೆ ಭೇಟಿ ನೀಡಿ ಅಲ್ಲಿನ ವಸ್ತು ಸಂಗ್ರಹಾಲಯವನ್ನು ವೀಕ್ಷಿಸಿದರು. ಸ್ವಾತಂತ್ರ್ಯ ಸೇನಾನಿಗೆ ಸಂಬಂಧಿಸಿದ ಛಾಯಾಚಿತ್ರಗಳು, ಅವರು ಬಳಸುತ್ತಿದ್ದ ಪರಿಕರಗಳನ್ನು ವೀಕ್ಷಿಸಿದರು. ನಂತರ ರಾಷ್ಟ್ರೀಯ ಗ್ರಂಥಾಲಯಕ್ಕೆ ಭೇಟಿ ನೀಡಿದರು. coming in live of Netaji Bhavan, Prime Minister Narendra Modi taking a closer look at the old photographs. Netaji Subhash Chandra Bose with returning on a ship
first traveled on a submarine from Germany towards Japan and then he returned on a ship. दिखा रही है उनकी पूरी किस तरह से बचपन से लेकर और किस तरह से उनकी पूरी जो जा रही हालांकि वो पढ़ने के लिए विदेश भी गए लेकिन इधे बेले नेताजी प्रतिमेगे पुष्पार्चने माडी स्वातंत्र्य सेनानिगे नमन सल्लिसिदरु ಈ ಮಧ್ಯೆ ವಿಕ್ಟೋರಿಯಾ ಸ್ಮಾರಕದಲ್ಲಿ ಆಯೋಜಿಸಿದ ಆಕರ್ಷಕವಾದ ಧ್ವನಿ ಬೆಳಕಿನ ಪ್ರದರ್ಶನವನ್ನು ವೀಕ್ಷಿಸಿದರು ಸಮಾರಂಭದಲ್ಲಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ರಾಜ್ಯಪಾಲ ಜಗದೀಪ್ ಧಂಕರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸ್ವಾಧೀನತಾ ಅರ್ಜುನರ ಜನ್ಯ ಎಖನ್ ಕಠೋರ ಸಿದ್ಧಾಂತ ನೀತೆಯೇ ಹಬೆ ಆಲ್ ಪವರ್ ಟು ಇಂಡಿಯನ್ ಪೀಪಲ್ ಬ್ರಿಟಿಷ್ ಸರ್ಕಾರ কখনো তাকে জেলে পাঠাত কখনো বিদেশে নির্বাসিত করত ব্যাস নদীর তীরে যখন স্বাধীনতার পতাকা উত্তোলিত হল তখন গান্ধীজি সম্পূর্ণ স্বরাজের প্রস্তাব রাখলেন ಕಳೆದ ಗುರುವಾರ ಸ್ಫೋಟಕ ಸಿಡಿದು ಆರು ಮಂದಿ ಸಾವನ್ನಪ್ಪಿದ್ದ ಶಿವಮೊಗ್ಗ ಜಿಲ್ಲೆಯ ಹುಣಸೋಡು ಕಲ್ಲು ಗಣಿಗಾರಿಕೆ ಪ್ರದೇಶಕ್ಕೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ಸಂಸದ ಬಿವೈ ರಾಘವೇಂದ್ರ ಶಾಸಕ ಅಶೋಕ ನಾಯ್ಕ ವಿಧಾನ ಪರಿಷತ್ತಿನ ಸದಸ್ಯ ಆಯನೂರು ಮಂಜುನಾಥ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಸುದ್ದಿಗಾರರೊಂದಿಗೆ ಮುಖ್ಯಮಂತ್ರಿ ಸ್ಫೋಟ ನಡೆದಿರುವ ಸ್ಥಳ ಪರಿಸರ ಸೂಕ್ಷ್ಮ ಪ್ರದೇಶವಾಗಿದ್ದು ಇದರ ಬಗ್ಗೆ ಮರುಪರಿಶೀಲನೆಗೆ ಸರ್ಕಾರ ಕ್ರಮ ಕೈಗೊಳ್ಳಲಿದೆ ಸ್ಫೋಟದಲ್ಲಿ ಆರು ಮಂದಿ ಮೃತಪಟ್ಟಿದ್ದು ಹೈದರಾಬಾದ್ನಿಂದ ಆಗಮಿಸಿದ ಸ್ಫೋಟಕ ಪತ್ತೆ ದಳ ಪ್ರಾಥಮಿಕ ತನಿಖೆಯನ್ನು ಕೈಗೊಂಡಿದೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ಘಟನೆಯ ಸಮಗ್ರ ತನಿಖೆ ನಡೆಸುತ್ತಿದೆ ದುರ್ಘಟನೆಯಲ್ಲಿ ಸಾವಿಗೀಡಾದ ಕಾರ್ಮಿಕರ ಕುಟುಂಬಗಳಿಗೆ ಸರ್ಕಾರದಿಂದ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಲಾಗಿದೆ ಎಂದು ತಿಳಿಸಿದರು ಘಟನೆಗೆ ಕಾರಣವಾದ ಸ್ಫೋಟಕದ ಕುರಿತು ಎಲ್ಲ ಆಯಾಮಗಳಲ್ಲೂ ತನಿಖೆ ನಡೆಸಲಾಗುತ್ತಿದೆ ಈ ಪ್ರದೇಶದಲ್ಲಿರುವ ಎಲ್ಲಾ ಕ್ರಷರ್ಗಳು ಪರವಾನಗಿ ಪಡೆದುಕೊಂಡಿವೆ ಆದರೆ ಕಲ್ಲು ಗಣಿಗಾರಿಕೆಗೆ ಅನುಮತಿ ಇರುವುದಿಲ್ಲ ಘಟನೆಯ ಸಮಗ್ರ ತನಿಖೆಗೆ ಆದೇಶಿಸಲಾಗಿದ್ದು ನಿಷ್ಪಕ್ಷಪಾತ ತನಿಖೆಯಿಂದ ಅಪರಾಧಿಗಳನ್ನು ಪತ್ತೆ ಹಚ್ಚಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದರು ಸಮಗ್ರ ತನಿಖೆ ಆದಮೇಲೆ ವಾಸ್ತವಿಕ ಸ್ಥಿತಿ ಏನು ಅಂತ ಗೊತ್ತಾಗುವಂಥದ್ದು ಯಾವುದೇ ಕಾರಣಕ್ಕೆ ಯಾರೇ ಅಪರಾಧಿಗಳಾಗಿದ್ದರೂ ಸಹ ಅವರಿಗೆ ಶಿಕ್ಷೆ ಅನುಭವಿಸಲೇಬೇಕು ಅವ್ರ ಮೇಲೆ ಕ್ರಮವನ್ನು ತಗೊಳ್ತೇವೆ ಮೈಸೂರಿನಲ್ಲಿ ಹೆಬ್ಬಾಳು ವಿಜಯನಗರ ಬಸವ ಸಮಿತಿ ಸಹಯೋಗದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಬಸವ ಭವನವನ್ನು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಇಂದು ಲೋಕಾರ್ಪಣೆ ಮಾಡಿದರು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಟಿ ಸೋಮಶೇಖರ್ ಸಂಸದ ಪ್ರತಾಪ್ ಸಿಂಹ ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಬಳಿಕ ಯಡಿಯೂರಪ್ಪ 12ನೇ ಶತಮಾನದಲ್ಲಿ ಸಮ ಸಮಾಜ ನಿರ್ಮಾಣದ ಕನಸು ಕಂಡಿದ್ದ ಬಸವಣ್ಣ ಸಾಮಾಜಿಕ ಬದಲಾವಣೆಯ ಕನಸು ಕಂಡಿದ್ದರು ಪ್ರಜಾಸತ್ತಾತ್ಮಕ ನಿಲುವುಗಳನ್ನು ಪ್ರತಿಪಾದಿಸುವ ಮೂಲಕ ಅಸಮಾನತೆಯ ನಿವಾರಣೆಗೆ ಶ್ರಮಿಸಿದರು ಅವರ ಆಶಯಗಳಿಗೆ ಪೂರಕವಾಗಿ ದೇಶದ ಗಮನ ಸೆಳೆಯುವ ರೀತಿಯಲ್ಲಿ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ನಿರ್ಮಾಣ ಮಾಡಲಾಗುತ್ತಿದೆ ಪ್ರಪಂಚದ ಮೊದಲ ಸಂಸತ್ತು ಎಂಬ ಹೆಗ್ಗಳಿಕೆ ಅನುಭವ ಮಂಟಪಕ್ಕೆ ಇದೆ ಎಂದರು ಶಿವಚರಣೆ ಅಕ್ಕಮಹಾದೇವಿ ಜನ್ಮಸ್ಥಳ ಅಭಿವೃದ್ಧಿ ಯೋಜನೆ 2 ವರ್ಷಗಳಲ್ಲಿ ಪೂರ್ಣಗೊಳ್ಳಲಿದೆ ರಾಜ್ಯದಲ್ಲಿ ವೀರಶೈವ ಲಿಂಗಾಯತ ಅಭಿವೃದ್ಧಿ ಪ್ರಾಧಿಕಾರ ರಚಿಸಿ ಅಗತ್ಯ ಅನುದಾನ ಮೀಸಲಿಡಲಾಗಿದೆ ಸಮಾಜದ ಸಾಮಾಜಿಕ ಅಭಿವೃದ್ಧಿಗಾಗಿ ಸರ್ಕಾರ ಬದ್ಧವಾಗಿದ್ದು ದಾರ್ಶನಿಕರ ಆಶಯಗಳ ಈಡೇರಿಕೆಗೆ ಒತ್ತು ನೀಡಿ ಎಲ್ಲಾ ವರ್ಗಗಳ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗಿದೆ ಎಂದರು ಪ್ರಾರಂಭ ಆಗ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರುವ ವೀರಶೈವ ಲಿಂಗಾಯತ ಸಮಾಜ ಸರ್ವೋತ್ತಮಕ ಅಭಿವೃದ್ಧಿಗೆ ನಿಗಮವನ್ನು ಸ್ಥಾಪಿಸಿ ಕೆಲಸ ಮಾಡ್ತಾ ಇದ್ದೇವೆ ಸ್ವಾತಂತ್ರ್ಯ ಸಂಗ್ರಾಮದ ಮಹಾನ್ ಹೋರಾಟಗಾರ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ 125ನೇ ಜಯಂತಿಯನ್ನು ಇಂದು ರಾಜ್ಯಾದ್ಯಂತ ಪರಾಕ್ರಮ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆ ಸಚಿವೆ ಶಶಿಕಲಾ ಜೊಲ್ಲೆ ಸೇರಿದಂತೆ ಹಲವು ನಾಯಕರು ಸುಭಾಷ್ ಚಂದ್ರ ಬೋಸರ ದೇಶಪ್ರೇಮ ಹೋರಾಟವನ್ನು ಸ್ಮರಿಸಿದ್ದಾರೆ ವಿಧಾನಸೌಧದ ಆವರಣದಲ್ಲಿರುವ ಸುಭಾಷ್ ಚಂದ್ರ ಬೋಸ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದ ಮುಖ್ಯಮಂತ್ರಿ ನೇತಾಜಿಯವರ ಕನಸುಗಳನ್ನು ಸಾಕಾರಗೊಳಿಸುವ ನಂತರ ಮುಖ್ಯಮಂತ್ರಿ ಶಿವಮೊಗ್ಗದ ಹುಣಸೋಡಿಯಲ್ಲಿ ಸಂಭವಿಸಿದ ಸ್ಫೋಟ ದುರಂತ ಸ್ಥಳಕ್ಕೆ ಇಂದು ತಾವು ಭೇಟಿ ನೀಡಿ ಪರಿಶೀಲಿಸಲಿರುವುದಾಗಿ ತಿಳಿಸಿದರು ಈಗಾಗಲೇ ಜಿಲ್ಲಾಧಿಕಾರಿ ಹಾಗೂ ಗಣಿ ಸಚಿವರು ಭೇಟಿ ನೀಡಿ
ಮಾಹಿತಿ ಸಂಗ್ರಹಿಸಿದ್ದಾರೆ. ಘಟನೆ ಸಂಬಂಧ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು, ಅಕ್ರಮ ಗಣಿಗಾರಿಕೆಗೆ ಯಾವುದೇ ಅವಕಾಶ ನೀಡುವುದಿಲ್ಲ ಎಂದರು. ದೇಶದ ಯುವಕರಿಗೆ ಸ್ಫೂರ್ತಿ ತುಂಬಿದ ಮಾತಿದು. ನೇತಾಜಿಯವರು ನೀಡಿದ ಕರೆಗೆ ದೇಶಪ್ರೇಮದ ಕಿಚ್ಚನ್ನು ಉತ್ತೇಜಿಸುವ ಅದಮ್ಯ ಶಕ್ತಿ ಇತ್ತು. ವಿಶೇಷವಾಗಿ ಯುವಕರಿಗೆ ಅವರ ಬದುಕಿನ ಕುರಿತು ಅರಿವು ಮೂಡಿಸುವ ಹೊಣೆ ನಮ್ಮೆಲ್ಲರ ಮೇಲಿದೆ. ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಲು ನೇತಾಜಿಯವರು ಮಾಡಿದ ತ್ಯಾಗ ಪರಿಶ್ರಮವನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ನೆನೆದು ನಾನು ಸ್ಪಾಟ್ ಇನ್ಸ್ಪೆಕ್ಷನ್ಗೆ ಹೋಗ್ತಾ ಇದ್ದೇನೆ. ನಮ್ಮೆಲ್ಲ ಜಿಲ್ಲಾಧಿಕಾರಿಗಳು, ನಮ್ಮ ಸಂಸತ್ ಸದಸ್ಯರು, ನಮ್ಮ ಸಂಬಂಧಪಟ್ಟ ಗಣಿ ಸಚಿವರು ಎಲ್ಲರೂ ಭೇಟಿ ಕೊಟ್ಟಿದ್ದಾರೆ. ನಾನು ಎಲ್ಲವನ್ನು ತಿಳ್ಕೊಂಡು ಸೂಕ್ತವಾದ ಕ್ರಮ ತಗೊಂಡು ಅಕ್ರಮ ಗಣಿಗಾರಿಕೆ ತಡೆಯೋದಕ್ಕೆ ಮತ್ತು ಆ ಸ್ಫೋಟಕ್ಕೆ ಕಾರಣ ಏನು, ಆ ಲಾರಿನಲ್ಲಿ ತರೋದಕ್ಕೆ ಯಾರು ಅನುಮತಿ ಕೊಟ್ಟರು, ಹೇಗೆ ಇದೆಲ್ಲ ಘಟನೆಗಳು ನಡೀತು, ಇದೆಲ್ಲವನ್ನು ಪರಿಶೀಲಿಸಿ ಸಮಗ್ರವಾದ ಒಂದು ತನಿಖೆಯನ್ನು ಮಾಡಿಸಿ ಸಂಬಂಧಪಟ್ಟ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಳ್ತೇನೆ. ಅಕ್ರಮ ಗಣಿಗಾರಿಕೆ ಇನ್ಮೇಲೆ ಅವಕಾಶ ಯಾವ ಕಾರಣಕ್ಕೂ ನಾನು ಕೊಡೋದಿಲ್ಲ. ನೀವು ಎಲ್ಲಿ ಗಣಿಗಾರಿಕೆ ಮಾಡಬೇಕು ಅಂತಿದ್ರೆ ಲೈಸೆನ್ಸ್ ಪಡೆದು ಗಣಿಗಾರಿಕೆಯನ್ನು ಮಾಡಬೇಕು ಹೊರತು ಅಕ್ರಮ ಗಣಿಗಾರಿಕೆಯಿಂದ ಇಂಥ ಅನಾಹುತಗಳು ನಡೆಯುತ್ತೆ. ಅದಕ್ಕೋಸ್ಕರ ಇದೆಲ್ಲವನ್ನು ಬಿಗಿ ಮಾಡೋಕ್ಕೆ ಜಿಲ್ಲಾಧಿಕಾರಿ. ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ, ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರ ವೀರಸೇನಾನಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನದಂದು ಅವರಿಗೆ ಗೌರವಪೂರ್ಣ ಪ್ರಣಾಮಗಳು. ಭಾರತೀಯರಲ್ಲಿ ರಾಷ್ಟ್ರೀಯತೆಯನ್ನು ತುಂಬಿ ಬ್ರಿಟಿಷರ ವಿರುದ್ಧ ಸಶಸ್ತ್ರ ಹೋರಾಟ ನಡೆಸಿದ ನೇತಾಜಿಯವರ ಸಾಹಸ ದೇಶಪ್ರೇಮವನ್ನು ಸ್ಮರಿಸೋಣ ಎಂದು ಟ್ವೀಟ್ ಮಾಡಿದ್ದಾರೆ. ಸಚಿವೆ ಶಶಿಕಲಾ ಜೊಲ್ಲೆ, ಅಪ್ರತಿಮ ದೇಶಭಕ್ತ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರಾದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನದಂದು ಅಗಣಿತ ನಮನಗಳು ಎಂದು ತಮ್ಮ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ. ವಿಜಯಪುರ ಜಿಲ್ಲೆಯ ವಿವಿಧ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಇಂದು ಭೇಟಿ ನೀಡಿ ವಿದ್ಯಾರ್ಥಿಗಳೊಂದಿಗೆ ಸಮಾಲೋಚನೆ ನಡೆಸಿದರು. ಇದೇ ವೇಳೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ 125ನೇ ಜನ್ಮದಿನಾಚರಣೆ ಕಾರ್ಯಕ್ರಮಗಳಲ್ಲೂ ಪಾಲ್ಗೊಂಡ ಅವರು ವಿದ್ಯಾರ್ಥಿಗಳಿಗೆ ಸುಭಾಷ್ ಚಂದ್ರ ಬೋಸ್ ಅವರ ಜೀವನ ಸಾಧನೆ ಕುರಿತು ವಿವರಿಸಿದರು. ಕೊರೋನಾ ಸಂದರ್ಭದ ನಂತರದಲ್ಲಿ ಪರೀಕ್ಷೆಗಳನ್ನು ನಡೆಸುವ ಕುರಿತು ವಿದ್ಯಾರ್ಥಿಗಳಿಂದ ಅಭಿಪ್ರಾಯ ಸಂಗ್ರಹಿಸಿದರು. ಅವರು ನಮ್ಮ ದೇಶಕ್ಕೆ ಒಂದು ಸ್ಲೋಗನ್ ಕೊಟ್ಟರು, ಏನದು? ಜೈ ಜೈ ಹಿಂದ್. ಚೆಲ್ಲ ಒಳ್ಳೇದಾಗ ಕೂತಳೆಲ್ಲ ಎಷ್ಟೇ ಕಷ್ಟವು ಹಾಲು ಕನ್ನಡ ಮೀಡಿಯಮ್ ಇಂಗ್ಲಿಷ್ ಮೀಡಿಯಮ್ ಪ್ರಾಕ್ಟೀಸ್ ಮಾಡ್ಬೇಕು. ಪ್ರಾಕ್ಟೀಸ್ ರಾಜ್ಯದ ಬಿಜೆಪಿ ಮಾಧ್ಯಮ ವಿಭಾಗ ಬೆಂಗಳೂರಿನ ಅರಮನೆ ರಸ್ತೆಯ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಭವನದಲ್ಲಿ ಏರ್ಪಡಿಸಿದ್ದ ಮಾಧ್ಯಮ ಮಂಥನ 2021 ಕಾರ್ಯಾಗಾರವನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಸಂಸದ ರಾಜೀವ್ ಚಂದ್ರಶೇಖರ್ ಹಾಗೂ ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವತ್ಥನಾರಾಯಣ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ರಾಜ್ಯ ಉಪಾಧ್ಯಕ್ಷ ನಿರ್ಮಲ್ ಕುಮಾರ್ ಸುರಾಣ, ರಾಷ್ಟೀಯ ವಕ್ತಾರ ನೂಪುರ್ ಶರ್ಮಾ, ರಾಜ್ಯ ವಕ್ತಾರ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್, ಮಾಧ್ಯಮ ವಿಭಾಗದ ರಾಜ್ಯ ಸಂಚಾಲಕ ಕರುಣಾಕರ್ ಖಾಸಲೆ ಮುಂತಾದವರು ಉಪಸ್ಥಿತರಿದ್ದರು. ಬಳಿಕ ನಳಿನ್ ಕುಮಾರ್ ಕಟೀಲ್, ರಾಜಕೀಯ ಮುಖಂಡರ ಮಾತುಗಳನ್ನು ಸಮಾಜ ಪ್ರತಿಯೊಂದು ಹಂತದಲ್ಲೂ ಅವಲೋಕಿಸುತ್ತದೆ, ಹೀಗಾಗಿ ನಾವು ಜವಾಬ್ದಾರಿಯಿಂದ ಹಾಗೂ ಎಚ್ಚರಿಕೆಯಿಂದ ಮಾತನಾಡುವ ಅಗತ್ಯವಿದೆ ಎಂದರು. ಸಮಾಜ ಗಮನಿಸಿದೆ, ನನ್ನ ಮಾತು ಪಾರ್ಟಿ ಮಾತು, ಅದೇ ಈ ಎಲ್ಲ ಚಿಂತನೆಗಳನ್ನು ನಾನೇನು ಮಾತಾಡಬೇಕು, ಹೇಗಿರಬೇಕು ಅನ್ನೋದಕ್ಕೆ ಅಧ್ಯಯನಶೀಲತೆ ಬೇಕು. ಅದಕ್ಕೆ ಈ ಚಿಂತನ ಮಂಥನ ಪೂರಕ ಆಗಿದೆ. ನಾವು ಹೇಗೆ ವರ್ತನೆಗಳನ್ನು ಮಾಡಬೇಕು, ಹೇಗಿರಬೇಕು, ಮಾಧ್ಯಮದಲ್ಲಿ ಬರತಕ್ಕಂಥ ಪ್ರಶ್ನೆಗಳಿಗೆ, ಮಾಧ್ಯಮಕ್ಕೆ ಕೊಡಬೇಕಾಗಿರ್ತಕ್ಕಂಥ ವಿಷಯ ಸಂಗ್ರಹಕ್ಕೆ ಬೇಕಾಗಿರ್ತಕ್ಕಂಥ ವಿಚಾರಗಳ ಒಂದು ದಿನಗಳ ಚರ್ಚೆ ಬಹಳ ಅಧ್ಯಯನಶೀಲರನ್ನು ಕರೆದು ಇವತ್ತು ಮಾಡಿದ್ದಾರೆ. ಅದಕ್ಕೆ ಅಭಿನಂದನೆಗಳನ್ನು ಮತ್ತೊಮ್ಮೆ ಸಲ್ಲಿಸ್ತೇನೆ. ಹಾಗಾಗಿ ನಾವು ವಿಚಾರಗಳನ್ನು ಅಶ್ವಥನಾರಾಯಣ, ಸರ್ಕಾರ ಹಾಗೂ ಪಕ್ಷದ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸುವಲ್ಲಿ ಮಾಧ್ಯಮಗಳು ಹಾಗೂ ಸಾಮಾಜಿಕ ತಾಣಗಳು ಪ್ರಮುಖ ಪಾತ್ರ ವಹಿಸುತ್ತವೆ, ಹೀಗಾಗಿ ಇವುಗಳ ಸಮರ್ಪಕ ಬಳಕೆ ಬಗ್ಗೆ ಸ್ಪಷ್ಟ ಅರಿವಿರಬೇಕು ಎಂದು ವಿವರಿಸಿದರು. ನಾವು ಕಾಣಲಿಕ್ಕೆ ಸಾಧ್ಯವಾಗಿರುತ್ತದೆ, ಸಾಕಷ್ಟು ವಿಚಾರ ಬಗ್ಗೆ ಅಧ್ಯಯನವನ್ನು ಮಾಡಲ್ಲ. ವಿಚಾರವನ್ನು ಯಾರಿಗೇ ಆಗಲಿ, ನಿಮಗಾಗಲಿ ನನಗಾಗಲಿ ಯಾರಿಗೇ ಇರಲಿ, ಇದು ಅನ್ವಯ ಆಗುವಂಥದ್ದಾಗುತ್ತೆ.
ಸಂಸದ ರಾಜೀವ್ ಚಂದ್ರಶೇಖರ್ ಪಕ್ಷದ ಸಿದ್ಧಾಂತ ಮತ್ತು ಲಕ್ಷಾಂತರ ಕಾರ್ಯಕರ್ತರ ಪ್ರತಿನಿಧಿಯಾಗಿರುವ ಮಾಧ್ಯಮದ ವಕ್ತಾರರು ಪಕ್ಷಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸುವುದನ್ನು ಅರಿತುಕೊಳ್ಳಬೇಕು ಎಂದರು. ಯು ಆರ್ ಅ ರೆಪ್ರೆಸೆಂಟೇಟಿವ್ ಆಫ್ 10 crore ಬಿಜೆಪಿ ಕಾರ್ಯಕರ್ತರ್ಸ್ ಅದೊಂದು, ಮತ್ತು ಯು ಆರ್ ಅ ರೆಪ್ರೆಸೆಂಟೇಟಿವ್ ಆಫ್ ಅವರ್ ಐಡಿಯಾಲಜಿ ಅಂಡ್ ಯು ಆರ್ ಅ ರೆಪ್ರೆಸೆಂಟೇಟಿವ್ ಆಫ್ ಅವರ್ ಈಥಾಸ್ ಆಫ್ ಪಬ್ಲಿಕ್ ಸರ್ವಿಸ್. ಧಾರವಾಡ ಜಿಲ್ಲಾ ಪಂಚಾಯಿತಿ ನೂತನ ಕಟ್ಟಡವನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಕೆಎಸ್ ಈಶ್ವರಪ್ಪ ಧಾರವಾಡದಲ್ಲಿ ಇಂದು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಜಗದೀಶ್ ಶೆಟ್ಟರ್ ಸೇರಿದಂತೆ ಸ್ಥಳೀಯ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಸುಕನ್ಯಾ ಸಮೃದ್ಧಿ ಗ್ರಾಮ ಯೋಜನೆ ಗಣಿನಾಡು ಬಳ್ಳಾರಿ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ. ಜಿಲ್ಲೆಯ ಸುಮಾರು 40 ಗ್ರಾಮಗಳು ಈ ಯೋಜನೆಯನ್ನು ಸದುಪಯೋಗ ಪಡಿಸಿಕೊಂಡಿದ್ದು, ಕುರುಗೋಡು ತಾಲೂಕಿನ ಸೋಮಸಮುದ್ರ ಗ್ರಾಮ ಮುಂಚೂಣಿಯಲ್ಲಿ ಇದೆ. ಈ ಗ್ರಾಮದಲ್ಲಿ 1 ರಿಂದ 10 ವರ್ಷದೊಳಗಿನ 325 ಹೆಣ್ಣು ಮಕ್ಕಳಿಗೆ ಸುಕನ್ಯಾ ಸಮೃದ್ಧಿ ಯೋಜನೆಯಡಿ ಖಾತೆ ತೆರೆಯಲಾಗಿದೆ. ರೈತರು, ಕೃಷಿ ಕಾರ್ಮಿಕರು, ಕೂಲಿ ಕಾರ್ಮಿಕರು ಸೇರಿದಂತೆ ಇತರೆ ಉದ್ಯೋಗದಲ್ಲಿ ತೊಡಗಿದವರು ತಮ್ಮ ಹೆಣ್ಣು ಮಕ್ಕಳಿಗೆ ಈ ಯೋಜನೆಯಡಿ ಹಣ ಪಾವತಿ ಮಾಡುತ್ತಿದ್ದಾರೆ. ಜಿಲ್ಲೆಯ ವಿವಿಧ ಅಂಚೆ ಕಚೇರಿಗಳಲ್ಲಿ 68,000 ಖಾತೆಗಳನ್ನು ತೆರೆದಿದ್ದು ವಾರ್ಷಿಕ 37 crore ರೂಪಾಯಿ ಸಂಗ್ರಹವಾಗುತ್ತಿದೆ ಎನ್ನುತ್ತಾರೆ ಸ್ಥಳೀಯ ಅಂಚೆ ಇಲಾಖೆ ಸಿಬ್ಬಂದಿ. ಡಿಡಿ ನ್ಯೂಸ್ನೊಂದಿಗೆ ಪೋಸ್ಟ್ ಮಾಸ್ಟರ್ ಚೈತ್ರಾ ಮಾಳಗಿ, ಬಡ ಕುಟುಂಬದ ಬಹುತೇಕ ಮಂದಿ 21 ವರ್ಷ ಒಳಗಿನ ತಮ್ಮ ಹೆಣ್ಣು ಮಕ್ಕಳ ಹೆಸರಲ್ಲಿ ಈ ಖಾತೆ ತೆರೆದಿದ್ದು ಕೊರೋನಾ ಕಾರಣದಿಂದ ಹಣ ಪಾವತಿ ಕಡಿಮೆಯಾಗಿತ್ತು, ಈಗ ಮತ್ತೆ ಜನರಲ್ಲಿ ಅರಿವು ಮೂಡಿಸಲಾಗುತ್ತಿದೆ ಎಂದರು. ಸ್ವಲ್ಪ ಕೂಲಿ ಕಡಿಮೆ ಆಗಿ ಸ್ವಲ್ಪ ಕಟ್ಟೋದು ಕಡಿಮೆ ಆಗ್ತಿದೆ, ಬಟ್ ನಾವು ಅವ್ರಿಗೆ ಇವಾಗ ಅವೇರ್ನೆಸ್ ಕೊಟ್ಟು ಕಟ್ಟಿಸ್ತಿದೀವಿ. ತಿಂಗಳ ಕಟ್ತಿದ್ದಾರೆ, ಯಾವುದೇ ಕಟ್ಟೋದು ನಿಂತಿಲ್ಲ, ಪ್ರತಿಯೊಬ್ಬರು ತಿಂಗಳ ಕಟ್ಕೊಂತ ಹೋಗ್ತಿದ್ದಾರೆ. ವಿದ್ಯಾರ್ಥಿನಿ ರೂಪಾ ತನ್ನ ಉನ್ನತ ವ್ಯಾಸಂಗಕ್ಕೆ ಈ ಹಣ ಬಳಸುತ್ತೇನೆ ಎಂದರು. ನಾನು ಸುಕನ್ಯಾ ಯೋಜನೆಯವರು, ನಮ್ಮ ತಂದೆಯವರು ತಿಂಗಳ 1,000 ರೂಪಾಯಿ ಕಟ್ತಿದ್ದಾರೆ. 15 ವರ್ಷ ಆಯ್ತು ಅವಾಗಿಂದ, ಅದರಿಂದ ನಮಗೆ ಭಾಳ ಉಪಯೋಗ ಆಗಿದೆ. ಏನಾದರೂ ಒಂದು ಬುಕ್ಸ್ ಅವೆಲ್ಲ ತಗೊಳಕ್ಕೆ ಉಪಯೋಗ ಆಗುತ್ತೆ, ಉನ್ನತ ಶಿಕ್ಷಣ ಇದು ಮಾಡೋದಕ್ಕೆ ಬಳಸುತ್ತೆ. ಸ್ಥಳೀಯರಾದ ತ್ರಿವೇಣಿ ಹಾಗೂ ಹೇಮಾವತಿ ತಾವು ಕೂಲಿ ಕಾರ್ಮಿಕರಾಗಿದ್ದು ಮಗಳ ಭವಿಷ್ಯಕ್ಕೆ ಈ ಯೋಜನೆಯಡಿ ಹಣ ಸಂಗ್ರಹಿಸುತ್ತಿದ್ದೇನೆ, ಅಂಚೆ ಇಲಾಖೆ ಸಿಬ್ಬಂದಿ ಯೋಜನೆ ಬಗ್ಗೆ ಮಾಹಿತಿ ನೀಡಿದ್ದಾರೆ ಎಂದು ಹೇಳಿದರು. ನನ್ನ ಮಗಳು ಮುಂದೆ ಎಜುಕೇಶನ್ಗೆ ಏನು ತೊಂದರೆ ಆಗಬಾರ್ದಂತಾನೇ ನಾನು ಇದನ್ನ ಮಾಡ್ತಾ ಇದ್ದೀನಿ. ನಮಗೆ ಉಳಿತಾಯಕ್ಕಂತ ಕೊಟ್ಟಿರೋ ಗಂಡು ಮಕ್ಕಳನ್ನ ಅದನ್ನೇ ಉಳಿತಾಯ ಮಾಡಿ ನನ್ನ ಮಕ್ಕಳ ಹೆಸರಲ್ಲಿ ನಾವು ಆಗ್ತಿದ್ದೀವಿ. ನಮ್ಮ ಸೋಮಸಮುದ್ರ, ನಮಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ. ಅಣ್ಣ ಮನೆಗೆ ಬಂದು ಕೇಳಿ ನಿಮ್ಮ ಮಕ್ಳಿಗೆ ಉಪಯೋಗ ಇರ್ತದಂತ ಮಾಡ್ಸೋಣ. ವರ್ಷಕ್ಕೆ ಒಂದು ಸಲ ಕಟ್ತು, ನಮ್ಮ ಕೈಯಾಗಿದ್ದಷ್ಟು ನಮ್ಮ ಮಕ್ಳಿಗೆ ಉಪಯೋಗ ಬರ್ತಂತ ಮಾಡ್ಸೋಣ. ನಾವು ಕೆಲಸ ಹೊರದ ಕೆಲಸ ಮಾಡ್ತೀವಿ ಸರ್, ದುಡ್ಕೊಂಡು ತಿಂಬಕ್ಕೋತೀವಿ, ಮನೆಗಿರೋದಿಲ್ಲ, ಒಂದು ದಿವ್ಸಗೂ ಬದುಕಿಲ್ಲಲ್ಲ, ಕಟ್ಟಿಲ್ಲ ಒಂದು ವರ್ಷ. ಕೆಲ್ಸಕ್ಕೆ ಹೋಗ್ತೀವಿ, ಕಟ್ತೀವಿ ಇದ್ರಿಗಿನ ಇವಾಗ ಕಟ್ತೀವಲ್ಲ ಸರ್. ಸುಕನ್ಯಾ ಸಮೃದ್ಧಿ ಯೋಜನೆ ರಾಘವೇಂದ್ರ, ಇಬ್ಬರು ಹೆಣ್ಣು ಮಕ್ಕಳ ಹೆಸರಿನಲ್ಲಿ ಈ ಖಾತೆ ತೆರೆದಿದ್ದು ಲಾಕ್ಡೌನ್ ವೇಳೆ ಹಣ ಪಾವತಿ ಸಾಧ್ಯವಾಗಲಿಲ್ಲ ಎಂದರು. ಕಟ್ಸ್ಕೊಳ್ತಾ ಇದ್ದಾರೆ, ಇದು ನಮ್ಮ ಮಕ್ಕಳಿಗೆ 15 ವರ್ಷ ಕಟ್ಟಬೇಕು ಅಂತ ಹೇಳಿದ್ದಾರೆ. ನಾನು ಇಬ್ಬರು ಮಕ್ಕಳಿಗೆ ಗೋಪಿಕಾ ನಯನಾಗೆ ಕಟ್ತಾ ಇದ್ದೀನಿ, ತಿಂಗಳ 1,000 ರೂಪಾಯಿ ಕಟ್ತಾ ಇದ್ದೀನಿ. ಇದು ನಮ್ಮ ಮಕ್ಕಳಿಗೆ ಮದುವೆ ಟೈಮಿಗಾಗಲಿ ಇಲ್ಲ ಎಜುಕೇಷನ್ಗಾಗಲಿ ಸಹಾಯ ಆಗುತ್ತೆ ಅಂತೇಳಿ ಮೋದಿಯವರು, ಪ್ರಧಾನಮಂತ್ರಿಯವರು ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಆತ್ಮನಿರ್ಭರ ಯೋಜನೆಯಡಿ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ನಿವಾಸಿಯೊಬ್ಬರು ರಾಸಾಯನಿಕ ಹಾಗೂ ಪ್ಲಾಸ್ಟಿಕ್ ಸ್ಯಾನಿಟರಿ ನ್ಯಾಪ್ಕಿನ್ಗೆ ಪರ್ಯಾಯವಾಗಿ ಆರೋಗ್ಯಯುತ ಸ್ವದೇಶಿ ಉತ್ಪನ್ನ ತಯಾರಿಸುವ ಮೂಲಕ ಮಹಿಳೆಯರು ಹಾಗೂ ಕಾಲೇಜು ಯುವತಿಯರಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ. ನವೋದ್ಯಮಿ ದಿವ್ಯಾ ಗೋಕರ್ಣ ಸಿಲಿಕಾನ್ನಿಂದ ಮಾಡಲ್ಪಟ್ಟ ಆರೋಗ್ಯಯುತ ಹಾಗೂ ಸುರಕ್ಷಿತ ಕಾಂಫಿ ಕಪ್ ಉತ್ಪನ್ನ ತಯಾರಿಸಿ ಇದರ ಅಗತ್ಯತೆ ಬಗ್ಗೆ ಜನರಿಗೆ ಮಾಹಿತಿ ನೀಡುತ್ತಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ದಿವ್ಯಾ ಗೋಕರ್ಣ. ಉತ್ತಮ ಗುಣಮಟ್ಟದ ಸ್ವದೇಶಿ ಕಪ್ ತಯಾರಿಸಬೇಕೆಂಬ ಇಚ್ಛೆಯಿಂದ ಇದರ ಅಧ್ಯಯನ ನಡೆಸಿ ಕಾಂಫಿ ಕಪ್ ತಯಾರಿಸಿ ಜಿಲ್ಲೆ ತಾಲೂಕು ಜನರಿಗೆ ಇದರ ಮಾಹಿತಿ ಹಾಗೂ ಉಪಯೋಗದ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ದೇವೆ ಎಂದು ತಿಳಿಸಿದರು. ನಮ್ಮ ಹೆಣ್ಮಕ್ಕಳಿಗೆ ಸ್ವಲ್ಪ ಕಮ್ಮಿ ದರದಲ್ಲೇ ಒಳ್ಳೆ ಪ್ರಾಡಕ್ಟ್
ಕ್ವಾಲಿಟಿ ಪ್ರಾಡಕ್ಟ್ ಸಿಕ್ಕಿದ್ರೆ ಅವ್ರು ಖಂಡಿತ ಸ್ವಿಚ್ ಆಗ್ತಾರೆ ಅಂತ ನನಗನ್ನಿಸ್ತು. ನಂತರ ಇದಕ್ಕೆ ಅವೇರ್ನೆಸ್ ಅಂದರೆ ಎಜುಕೇಟ್ ಮಾಡೋದು ತುಂಬ ಅವಶ್ಯಕ. ಸೊ ನಾ ಹಳ್ಳಿಗಳಿಗೆ ಹೋಗ್ಬಿಟ್ಟು ಫ್ರೀಯಾಗಿ ಈ ಥರ ನಾವು ಮೆನ್ಸ್ಟ್ರಲ್ ಕಪ್ ಅಲ್ಟರ್ನೇಟಿವ್ ಒಂದು ಇದೆ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡ್ತಾ ಬರ್ತಾ ಇದ್ದೆ. ಈ ಕಾಂಬಿ ಕಪ್ ಆಯುರ್ವೇದ ವೈದ್ಯ ಡಾಕ್ಟರ್ ರವಿ ಕಿರಣ್, ಇದು ಮಹಿಳೆಯರಿಗೆ ಉತ್ತಮ ಕಪ್ ಆಗಿದ್ದು ಆರೋಗ್ಯ ಹಾಗೂ ರಕ್ಷಣೆಯ ದೃಷ್ಟಿಯಿಂದ ಸೂಕ್ತವಾಗಿದೆ ಎಂದು ಹೇಳಿದರು. ಉತ್ಪನ್ನಗಳು ಹೊರದೇಶದಿಂದ ಮುಖ್ಯವಾಗಿ ಚೀನಾ ದೇಶದಿಂದ ಬರುತ್ತಿದ್ದವು, ಈಗ ಭಾರತದಲ್ಲೇ ಅದೆಲ್ಲೂ ನಮ್ಮ ಶಿರ್ಸಿಯಲ್ಲಿ ಲಭ್ಯವಾಗ್ತಾ ಇದೆ. ಮಹಿಳೆಯರ ಆರೋಗ್ಯವನ್ನು ರಕ್ಷಿಸುವಲ್ಲಿ ಹೆಚ್ಚಿನ ಸಹಾಯ ಮಾಡಲಿದೆ ಅಂತ ನನ್ನ ಅನಿಸಿಕೆ. ಗ್ರಾಹಕಿ ಅಂಜನಾ ಭಟ್, ತಾವು ಕಾಂಫಿ ಕಪ್ ಬಳಸುತ್ತಿದ್ದು ಇದು ಮಹಿಳೆಯರಿಗೆ ಉತ್ತಮವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಪ್ ಅಂತ ಚೆನ್ನಾಗಿದೆ, ಮೇಡ್ ಇನ್ ಇಂಡಿಯನ್ನು ಇದೆ, ಚೆನ್ನಾಗಿದೆ. ನಾನು ಯೂಸ್ ಮಾಡ್ತಾ ಇದ್ದೇನೆ, ಯೂಸ್ ಮಾಡಿದ್ರೆ ಒಳ್ಳೆ ಬೆನಿಫಿಟ್ ಇದೆ, ಅದರಲ್ಲಿ ಹೆಲ್ದಿಯಾಗೂ ಇರ್ತದೆ, ಚೆನ್ನಾಗಿದೆ. ನನಗಂತೂ ಖುಷಿಯಾಯಿತು, ಯೂಸ್ ಮಾಡಬಹುದು ಅನ್ನಿಸ್ತು. ನೆಲದ ಮೇಲೆ ವಿವಿಧ ಭಂಗಿಗಳಲ್ಲಿ ಯೋಗಾಸನ ಮಾಡುವುದು ಸಾಮಾನ್ಯ, ಆದರೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಸೈನಿಕ ವಸತಿ ಶಾಲೆಯ ಯೋಗ ಶಿಕ್ಷಕಿ ಜಲಯೋಗದಲ್ಲಿ ಅಭೂತಪೂರ್ವ ಸಾಧನೆ ಮಾಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಗುಳೇದುಗಡ್ಡ ಗ್ರಾಮದ ಶ್ರೀದೇವಿ ಸತತ 5 ಗಂಟೆಗೂ ಹೆಚ್ಚು ಕಾಲ ಯೋಗದ ವಿವಿಧ ಭಂಗಿಗಳಾದ ಸೂರ್ಯ ನಮಸ್ಕಾರ, ಪದ್ಮಾಸನ, ಮತ್ಸ್ಯಾಸನ, ಮರ್ಕಟಾಸನ, ಶವಾಸನ ಸೇರಿದಂತೆ 100ಕ್ಕೂ ಹೆಚ್ಚು ಆಸನಗಳನ್ನು ನೀರಿನಲ್ಲಿ ನಿರರ್ಗಳವಾಗಿ ಮಾಡುವ ಮೂಲಕ ಗಮನ ಸೆಳೆದಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಶ್ರೀದೇವಿ. ಉತ್ತಮ ಆರೋಗ್ಯಕ್ಕೆ ಯೋಗ ಸಂಜೀವಿನಿ ಇದ್ದಂತೆ. ಈ ಹಿನ್ನೆಲೆಯಲ್ಲಿ ತಂದೆಯೊಂದಿಗೆ ಜಲಯೋಗವನ್ನು ಕರಗತ ಮಾಡಿಕೊಂಡು ಸ್ವತಂತ್ರ ಫೌಂಡೇಶನ್ ಮೂಲಕ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುತ್ತಿರುವುದಾಗಿ ಹೇಳಿದರು. ಅವರು ನಡೆಸುತ್ತಾರೆ, ಅವರು ಧೈರ್ಯವಾಗಿ ಅದನ್ನು ಓಪನ್ ಆಗಿ ಹೇಳ್ತಾ ಇರೋದಿಲ್ಲ. ಅದಕ್ಕೋಸ್ಕರ ನಾವು ಯೋಗನ ಮುಕ್ತವಾಗಿ ಕಲಿಯೋದ್ರಿಂದ, ಆಮೇಲೆ ಬಹಿರಂಗವಾಗಿ ಕಲಿಯೋದ್ರಿಂದ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ. ಆಮೇಲೆ ಇದನ್ನೇ ಹೀಗೆ ಇದಕ್ಕೋಸ್ಕರನೇ ಪ್ರತಿಯೊಂದು ಹೆಣ್ಣು ಮಗಳೂ ಯೋಗ ಕಲಿಬೇಕು. ಆಮೇಲೆ ಅದ್ರಲ್ಲಿ ಕಲಿತ ಮೇಲೆ ಜಲಯೋಗ, ಸ್ವಿಮ್ಮಿಂಗು ಕಲಿಬೇಕು ಅಂತ ಇದು ನನ್ನ ಆಸೆ. ಇರಬೇಕಂತ ಹಿಂದೇನು ನಾನು 100 ಮಕ್ಕಳಿಗೆ 1000 ಮಕ್ಕಳಿಗೆ ನಾನು ನೆಲ ಮತ್ತು ಜಲಯೋಗನ ಕಲಿಸಿದ್ದೀನಿ. ಈಗ ಅದೇ ರೀತಿ ಶ್ರೀದೇವಿ ತಂದೆ ಅರ್ಜುನ್ ಮಿರಜ್, ತಾವು ಯೋಗದಲ್ಲಿ ತೊಡಗಿ ಸಾಧನೆ ಮಾಡಿರುವುದನ್ನು ಗಮನಿಸಿ ಪ್ರೇರಣೆ ಪಡೆದ ಮಗಳು ಬಾಲ್ಯದಿಂದಲೇ ಜಲಯೋಗದಲ್ಲಿ ತೊಡಗಿಕೊಂಡು ಸಾವಿರಾರು ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸುವ ಮಟ್ಟಕ್ಕೆ ಬೆಳೆದಿದ್ದಾಳೆ ಎಂದು ಸಂತಸ ವ್ಯಕ್ತಪಡಿಸಿದರು. ಶ್ರೀದೇವಿ ಜಲಯೋಗ ಫೌಂಡೇಶನ್ ಅಂತೇಳಿ, ಹೀಗಾಗಿ ಪ್ರತಿಯೊಬ್ಬ ಮಹಿಳೆಯರಿಗೆ ಒಂದು ಉತ್ತೇಜನ ಕೊಡಬೇಕು, ಒಂದು ಪ್ರೋತ್ಸಾಹ ಕೊಡಬೇಕು. ಮಹಿಳೆಯರು ಒಂದು ಸಂಘಟನೆ ತಗೊಂಡು ಮಹಿಳೆಯರಿಗೂ ಒಂದು ಉನ್ನತವಾಗಿ ಬೆಳೆಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮ. ವೈಷ್ಣವಿ ಪಾಟೀಲ ಕಳೆದ 2 ವರ್ಷಗಳಿಂದ ಜಲಯೋಗ ತರಬೇತಿ ಪಡೆಯುತ್ತಿದ್ದು ಮಧ್ಯಪ್ರದೇಶ ಮತ್ತು ರಾಜಸ್ಥಾನಗಳಲ್ಲಿ ನಡೆದ ಯೋಗ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆದ್ದಿರುವುದಾಗಿ ಸಂತಸ ಹಂಚಿಕೊಂಡರು. ಈಗಿರುವ ಮಧ್ಯಪ್ರದೇಶ ಮತ್ತು ರಾಜಸ್ಥಾನದಲ್ಲಿ ಹೋಗಿ ಬಂದಿದ್ದೇನೆ, ಅಲ್ಲಿ ಬಹುಮಾನವನ್ನು ಗೆದ್ದು ಬಂದಿದ್ದೇನೆ. ಇನ್ನು ಯೋಗ ಕಲಿತು ಮುಂದೆ ಸಾಧನೆ. ನೆಹರು ಯುವ ಕೇಂದ್ರದ ವತಿಯಿಂದ ಬೆಂಗಳೂರಿನಲ್ಲಿ ಇಂದು ಜಿಲ್ಲಾ ಮಟ್ಟದ ಮಳೆ ನೀರು ಕೊಯ್ಲು ಮತ್ತು ಮಳೆ ನೀರು ಸಂರಕ್ಷಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮಳೆ ನೀರು ಕೊಯ್ಲು, ಸಂರಕ್ಷಣೆ, ಸುರಕ್ಷತೆ ಸೇರಿದಂತೆ ಅದರ ಸದುಪಯೋಗಗಳ ಕುರಿತು ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡಲಾಯಿತು. ಈ ಸಂದರ್ಭದಲ್ಲಿ ಯುವ ಸಮೂಹ ಮಳೆ ನೀರು ಕೊಯ್ಲು ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದಾಗಿ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು. ಈ ಸಂದರ್ಭದಲ್ಲಿ ನೆಹರು ಯುವ ಕೇಂದ್ರದ ನಿರ್ದೇಶಕರಾದ ಅತುಲ್ ಜೆ ನಿಕಮ್, ಜಿಲ್ಲಾ ಸಮನ್ವಯಾಧಿಕಾರಿ ವಿನಯ್ ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕನಿಷ್ಠ ಬೆಂಬಲ ಬೆಲೆಯ ಮೂಲಕ ಪ್ರಸಕ್ತ ಮುಂಗಾರು ಮಾರುಕಟ್ಟೆಯ ಸಂಗ್ರಹ ಕಾರ್ಯಾಚರಣೆಯಲ್ಲಿ 82 ಲಕ್ಷಕ್ಕೂ ಅಧಿಕ ಭತ್ತ ಬೆಳೆಯುವ ರೈತರಿಗೆ ಅನುಕೂಲವಾಗಿದೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ. ಪ್ರಸಕ್ತ ಅಸ್ತಿತ್ವದಲ್ಲಿರುವ ಕನಿಷ್ಠ ಬೆಂಬಲ ಬೆಲೆಯ ಯೋಜನೆಯ ಮೂಲಕ ಮುಂಗಾರು ಬೆಳೆಗಳ ಖರೀದಿ ಮುಂದುವರೆದಿದೆ ಎಂದು ಕೇಂದ್ರ ಕೃಷಿ ಸಚಿವರು ಹೇಳಿದ್ದಾರೆ.
ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ, ತೆಲಂಗಾಣ, ಉತ್ತರಾಖಂಡ, ತಮಿಳುನಾಡು, ಚಂಡೀಗಢ, ಜಮ್ಮು ಮತ್ತು ಕಾಶ್ಮೀರ, ಕೇರಳ, ಗುಜರಾತ್, ಆಂಧ್ರಪ್ರದೇಶ, ಛತ್ತೀಸ್ಗಢ, ಒಡಿಶಾ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಬಿಹಾರ, ಜಾರ್ಖಂಡ್, ಅಸ್ಸಾಂ, ಕರ್ನಾಟಕ ಮತ್ತು ಪಶ್ಚಿಮ ಬಂಗಾಳದಿಂದ ಅಂದಾಜು 577 ಲಕ್ಷ ಟನ್ ಭತ್ತ ಖರೀದಿಸಲಾಗಿದೆ. ಇದು ಕಳೆದ ವರ್ಷದ ಇದೇ ಅವಧಿಗೆ ಹೋಲಿಸಿದರೆ ಶೇಕಡಾ 22.16% ಹೆಚ್ಚಳವಾಗಿದೆ ಎಂದು ಕೃಷಿ ಸಚಿವಾಲಯ ಹೇಳಿದೆ. ಕೋವಿಡ್-19 ಲಸಿಕೆ ಪಡೆದ ಫಲಾನುಭವಿಗಳಿಂದ ಮಾಹಿತಿ ಸಂಗ್ರಹಿಸಲು ಕೇಂದ್ರ ಸರ್ಕಾರ ತ್ವರಿತ ಮೌಲ್ಯಮಾಪನ ವ್ಯವಸ್ಥೆ ಅಳವಡಿಸಿಕೊಂಡಿದೆ. ನಾಗರಿಕರು ಲಸಿಕೆ ಪಡೆದ ಅನುಭವಗಳನ್ನು ಶೀಘ್ರವಾಗಿ ಹಂಚಿಕೊಳ್ಳುವುದು ಇದರ ಉದ್ದೇಶವಾಗಿದೆ. ಇದೇ ಸಂದರ್ಭದಲ್ಲಿ ಲಸಿಕೆ ನೀಡುವ ಎಲ್ಲ ಕೇಂದ್ರಗಳಲ್ಲಿ ಲಸಿಕೆ ನೀಡುವ ಎಲ್ಲ ವಿಧಾನಗಳನ್ನು ಅಳವಡಿಸಿಕೊಂಡಿದ್ದಾರೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಲಾಗುತ್ತದೆ. ಈ ರೀತಿ ಮಾಹಿತಿ ಪಡೆಯುವ ಮೂಲಕ ಸರ್ಕಾರ ಹೆಚ್ಚು ನಾಗರಿಕ ಸ್ನೇಹಿ ಲಸಿಕೆ ನೀಡುವ ಕಾರ್ಯವಿಧಾನವನ್ನು ಮುಂದುವರಿಸುತ್ತದೆ. ಕಳೆದ 4 ದಿನಗಳಲ್ಲಿ ಲಸಿಕೆ ಪಡೆದ ಎಲ್ಲರಿಗೂ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ತ್ವರಿತ ಮೌಲ್ಯಮಾಪನ ವ್ಯವಸ್ಥೆ ವೇದಿಕೆಯಲ್ಲಿ 6,20,000 ಫಲಾನುಭವಿಗಳಿಗೆ ಎಸ್ಎಂಎಸ್ ಕಳುಹಿಸಿದೆ. ಇನ್ನು ಹವಾವರ್ತಮಾನ. ರಾಜ್ಯಾದ್ಯಂತ ಒಣಹವೆ ಮುಂದುವರಿಕೆ. ಬೀದರ್ನಲ್ಲಿ ಕನಿಷ್ಠ ತಾಪಮಾನ 13.0 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳ ಅವಧಿಯಲ್ಲಿ ರಾಜ್ಯದೆಲ್ಲೆಡೆ ಒಣಹವೆ ಮುಂದುವರಿಯುವ ಸಾಧ್ಯತೆ. ಬೆಂಗಳೂರು ಸುತ್ತಮುತ್ತ ಶುಭ್ರ ಆಕಾಶ, ಮುಂಜಾನೆ ವೇಳೆ ಕೆಲವೆಡೆ ಮಂಜು ಮುಸುಕುವ ಸಾಧ್ಯತೆ. ಗರಿಷ್ಠ ತಾಪಮಾನ 30 ಹಾಗೂ ಕನಿಷ್ಠ 16 ಡಿಗ್ರಿ ಸೆಲ್ಸಿಯಸ್ ದಾಖಲಾಗುವ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಕ್ತಿಯುತ ನವಭಾರತ ನಿರ್ಮಾಣ ಸುಭಾಷ್ ಚಂದ್ರ ಬೋಸ್ ಪ್ರೇರಕ ಶಕ್ತಿ, ಸಾರ್ವಭೌಮತ್ವ ರಕ್ಷಣೆಗೆ ಕಟಿಬದ್ಧ ಪ್ರಧಾನಿ ನರೇಂದ್ರ ಮೋದಿ. ಹುಣಸೋಡು ಸ್ಫೋಟ ಪ್ರಕರಣ ಸಮಗ್ರ ತನಿಖೆ, ಪರಿಸರ ಸೂಕ್ಷ್ಮ ಪ್ರದೇಶದಲ್ಲಿ ಗಣಿಗಾರಿಕೆ ಮರುಪರಿಶೀಲನೆ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಮುಂಗಾರು ಬೆಳೆಗಳ ಖರೀದಿ ಮುಂದುವರಿಕೆ, 82 ಲಕ್ಷಕ್ಕೂ ಅಧಿಕ ಭತ್ತ ಬೆಳೆಯುವ ರೈತರಿಗೆ ಅನುಕೂಲ. ತ್ವರಿತ ಮೌಲ್ಯಮಾಪನ ವ್ಯವಸ್ಥೆ ಮೂಲಕ ನಾಗರಿಕ ಸ್ನೇಹಿ ಕೋವಿಡ್ ಲಸಿಕೆ ಅಭಿಯಾನ, ಫಲಾನುಭವಿಗಳಿಗೆ ಎಸ್ಎಂಎಸ್ ಮೂಲಕ ಮಾಹಿತಿ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ತಪ್ಪದೇ ಮಾಸ್ಕ್ ಧರಿಸಿ. ನೀವು ಸುರಕ್ಷಿತವಾಗಿರುವುದರೊಂದಿಗೆ ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ಸರಿಯಾದ ಕ್ರಮದಲ್ಲಿ ಮುಖಗವಸನ್ನು ತಪ್ಪದೇ ಧರಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.